ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ವಿತ್ ಸಾಯಂಚರ. ಇವತ್ತು ನಾವು ಮೈಸೂರು ಟ್ರಿಪ್ಗೆ ಹೋಗಿದ್ವಿ. ಅಲ್ಲಿ ನಮಗೆ ಎಷ್ಟಾಯಿತು, ಏನು, ಹೇಗೆ ಖರ್ಚು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ನಾವು ಒಂದೇ ದಿನ ಹೋಗಿದ್ದು. ಒನ್ ಡೇ ಮೈಸೂರು ಟ್ರಿಪ್ಪಲ್ಲಿ ವಾಟ್ ಯು ಕ್ಯಾನ್ ಕವರ್, ವಾಟ್ ಯು ಕ್ಯಾನ್ ಡೂ ಅನ್ನೋದು ನಾನು ಈ ವಿಡಿಯೋಲ್ಲಿ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ಲಿ ನಾವು ಅಲ್ಲಿ ಇಳಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಮೈಸೂರಿಗೆ ಹೋಗೋಕ್ಕೆ ನಮಗೆ ಇಲ್ಲಿಂದ ಏನಾಯಿತು ಅಂದರೆ, ನಾವು ಗರ್ಲ್ಸ್ ಆಗಿದ್ದರಿಂದ ಸರ್ಕಾರದ ಸ್ವಲ್ಪ ಸಹಾಯದಿಂದ ನಮಗೆ ಫ್ರೀ ಬಸ್ ಸಿಕ್ತು. ಇಲ್ಲಿಂದ ಮೈಸೂರಿಗೆ ಫ್ರೀ ಬಸ್ಸಲ್ಲಿ ಹೋದ್ವಿ. ಅಲ್ಲಿ ಇಳಿದ ತಕ್ಷಣ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಅಲ್ಲೊಂದು ಅಪ್ರಾಕ್ಸ್ 60 rupees ಇಟ್ಕೊಳ್ಳಿ ಒಬ್ಬೊಬ್ಬರಿಗೆ ಒಳ್ಳೆ ಹೋಟ್ಲಲ್ಲಿ ಇಳಿದ್ರೆ. ಅದಾದಮೇಲೆ ನಾವು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ ಫ್ರೀ ಬಸ್ ಆಪ್ಷನ್ನು ಇತ್ತು, ಮತ್ತು ಈ ನಾರ್ಮಲ್ ಬಸ್ ಆಪ್ಷನ್ ಇತ್ತು. ನಾವು ಹೋಗಿದ್ದು ಸಂಡೇ ಆ್ಯಕ್ಚುಲಾಗಿ. ಯಾವತ್ತಾದರೂ ಸಂಡೇ ಮೈಸೂರಿಗೆ ಹೋದಾಗ ಚಾಮುಂಡಿ ಬೆಟ್ಟ ಅನ್ನೋ ಪ್ಲ್ಯಾನ್ ಹಾಕ್ಕೋಬೇಡಿ, ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನೀವು ಸ್ಪೆಷಲ್ ದರ್ಶನಕ್ಕೆ ಹೋದರೂ ನೀವು ದರ್ಶನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಒಂದು 3-4 hours ಬೇಕಾಗುತ್ತೆ. ಅದು ನಿಮ್ಮ ಎಲ್ಲ ಟೈಮು ತಿಂದ್ಬಿಡುತ್ತೆ, ನೀವು ಬೇರೆ ಪ್ಲೇಸಸ್ ಮೈಸೂರಲ್ಲಿ ನೋಡೋಕ್ಕಾಗಲ್ಲ ಒನ್ ಡೇ ಟ್ರಿಪ್ಗೆ ಹೋದಾಗ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಅಥವಾ ನೀವು ಬರೀ ಗುಡಿಗೆ ಹೋಗಿದ್ರೆ ಯು ಕ್ಯಾನ್ ಗೋ ಫಾರ್ ಚಾಮುಂಡಿ ಹಿಲ್ಸ್ ಸಂಡೇ ದಿನ. ಸೊ ಹಂಗೆ ಆಚೆಯಿಂದ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಮೈಸೂರಲ್ಲಿರೋ ಪ್ಲೇಸಸ್ಗೆ ಹೋಗೋಣ ಅಂತ. ಹೋಗಕ್ಕೆ 40 rupees ಆಯಿತು ನಾರ್ಮಲ್ ಬಸ್ಸಲ್ಲಿ, ಬರೋಕ್ಕೆ 40 rupees ಆಯಿತು. ಇಲ್ಲಿ ನೋಡಿದ್ರೆ ಆ ಫಿಶ್ ಅಕ್ವೇರಿಯಂದು ಏನಾಯಿತು, ಅಲ್ಲಿ ಒಬ್ರಿಗೆ 200 ಇತ್ತು. ಸೊ ನಮಗೆ ಜಾಸ್ತಿ ಅನಿಸ್ತು, ನಾವು ಅದಕ್ಕೆ ಅದಕ್ಕೆ ಹೋಗಲಿಲ್ಲ. ಝೂಗೆ ಹೋದ್ವಿ. ಝೂ ನಿಜವಾಗ್ಲೂ ಬೆಸ್ಟ್. ಎಂಟ್ರಿ ಟಿಕೆಟ್ 100 rupees ಇತ್ತು ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಳಗಡೆ ನಮಗೆ 6 kilometers ವಾಕ್ ಇರುತ್ತೆ. ಇದು ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ನಾವು ಒಳಗಡೆ ಹೋದ್ಮೇಲೆ ವಿ ಸಾ ಇಟ್. ಬಟ್ ನಿಮಗೆ ಕಾರ್ಸು ಅವೆಲ್ಲ ಕೂಡ ಇರುತ್ತೆ. ಸೊ ನೀವು ಅದನ್ನು ಕೂಡ ತೊಗೊಂಡು, ಬಸ್ಸಸ್ ಥರ ಇರುತ್ತಲ್ಲ ಎಲ್ಲ, ಒಂದೇ ಸರ್ತಿ ಝೂ ಫುಲ್ ತೋರಿಸ್ತಾರೆ. ಯಾರಿಗೆ ನಡೆಯೋಕ್ಕಾಗಲ್ವೋ ಅವ್ರಿಗೆ. ನನ್ನ ಪ್ರಕಾರ ನಡ್ಕೊಂಡು ಹೋದರೆ ನೀವು ಎಲ್ಲ ಅನಿಮಲ್ಸ್ನ ಹತ್ತಿರದಿಂದ ನೋಡಿ ಸ್ವಲ್ಪ ವೀಡಿಯೋ ರೆಕಾರ್ಡಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು. ಇದು ಅಂತೂ ಈ ಕರಡಿ ಅಂತೂ ಸ್ಟಂಟ್ ಮಾಡ್ತಿತ್ತು. ಸೀ ದಿ ವೇ ಇಟ್ ಟರ್ನ್ಸ್. ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲಿ ಅನಿಮಲ್ಸ್ನ ಎಲ್ಲ. ಗೊರಿಲ್ಲಾ ಅಂತೂ ನಮ್ಮನ್ನು ಮೆಸ್ಮರೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು, ನಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿತ್ತು. ಮುಂಚೆ ನಮ್ಮ ತಾತ ಅವರೆಲ್ಲ ಹೋಗಿದ್ರಂತೆ ಈ ಝೂಗೆ, ಆವಾಗ ಅಷ್ಟು ಅನಿಮಲ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಇವಾಗ ತುಂಬ ಪ್ರಾಣಿಗಳಿವೆ ಝೂ ಅಲ್ಲಿ, ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ಇದು ಶೂಟ್ ಮಾಡಿದಾಗಂತೂ ನನಗೆ ತುಂಬ ಮಜಾ ಅನಿಸ್ತು. ಅದು ನಮ್ಮ ಮುಂದೆ ಇದ್ದಂಗೆ ಇತ್ತು ಹುಲಿ. ತುಂಬ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಲ್ಲೆಲ್ಲ. ಝೂ ಮಾತ್ರ ತಪ್ಪದೆ ವಿಸಿಟ್ ಮಾಡಿ. ನೀವು ತುಂಬ ದಿನ ಆಯಿತು ಝೂ ವಿಸಿಟ್ ಮಾಡಿ ಅನಿಸಿದ್ರೆ ವಿಸಿಟ್ ಮಾಡಿ. ತುಂಬ ಪ್ರಾಣಿಗಳಿವೆ, ಪ್ರಾಣಿಗಳಿಲ್ಲ ಅಂತ ಏನಿಲ್ಲ. ಹಾವು ಮತ್ತು ಎಲ್ಲ ಟೈಪ್ಸ್ ಆಫ್ ಪ್ರಾಣಿಗಳು ಇದೆ ಇಲ್ಲಿ. ಝೂದು ಒಂದು ವಿಭಾಗ ಇದು. 6 kilometers ಅಂದರೆ ನೀವೇ ಯೋಚಿಸಿ ಎಷ್ಟು ಪ್ರಾಣಿಗಳಿರುತ್ತೆ ಅಂತ. ಮತ್ತು ಅಲ್ಲಿ ನಮ್ಗೆ ಒಳಗಡೆ ಒಂದು ಲೇಕ್ ಕೂಡ ಇರುತ್ತೆ ವಿಸಿಟ್ ಮಾಡೋಕ್ಕೆ. ನಾವು ಅಷ್ಟು ದೂರ ಹೋಗೋಕ್ಕಾಗಲಿಲ್ಲ ಅಂತ, ಅದು ಬೇರೆ ಅವತ್ತು ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಮುಗಿಸ್ಕೊಂಡು ಬರೋಣ ಅಂತ ಎಲ್ಲ ನೋಡ್ಬಿಟ್ಟು, ಹಿಪ್ಪೋಪೊಟಮಸ್ ಇದ್ವು, ರೈನೋಸರಸ್ ಇದ್ವು, ಲಯನ್ ಇತ್ತು, ವೈಟ್ ಪಿಕಾಕ್ಸ್ ಇದ್ವು, ಡಿಫ್ರೆಂಟ್ ಬರ್ಡ್ಸ್ ಇದ್ವು. ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಚಾಮುಂಡಿ ಹಿಲ್ಸ್ ಆಯಿತು, ಝೂ ಆಯಿತು. ನೆಕ್ಸ್ಟ್ ನಾವು ಮೈಸೂರು ಪ್ಯಾಲೆಸ್ ಹೋಗೋಣ ಅಂದ್ಕೊಂಡ್ವಿ. ಈವ್ನಿಂಗ್ ಟೈಮ್ಸ್ ಮೈಸೂರು ಪ್ಯಾಲೆಸ್, ನೀವು ಎಲ್ಲ ಬೆಳಗ್ಗೆ ಮೈಸೂರು ಪ್ಯಾಲೆಸ್ಗೆ ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ನೋಡೋಕ್ಕಾಗಲ್ಲ. ಸೊ ಆದಷ್ಟು ಈವ್ನಿಂಗ್ಸ್ ಮೈಸೂರು ಪ್ಯಾಲೆಸ್ಗೆ ಹೋಗೋಕ್ಕೆ ಟ್ರೈ ಮಾಡಿ. ಈ ಲೈಟಿಂಗ್ಸಲ್ಲಿ ಮೈಸೂರು ಪ್ಯಾಲೆಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಡೀ ಮೈಸೂರು ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು. ಸೊ ಒಂದು ನಾವು 7 o'clockವರೆಗೂ ಅಲ್ಲೇ ಇದ್ದು 7 o'clockಗೆ ಬ್ಯಾಂಗ್ಳೂರಿಗೆ ಸ್ಟಾರ್ಟ್ ಆದ್ವಿ. ಮತ್ತೆ ಫ್ರೀ ಬಸ್ಸು. ಸೊ ಮತ್ತೆ ತಿನ್ನೋಕ್ಕೆ ಅದಕ್ಕೆಲ್ಲ ಖರ್ಚು. ಸೊ ಟೋಟಲ್ ಆಗಿ ನಮಗೆ ಓವರ್ಆಲ್ ಮೈಸೂರು ಟ್ರಿಪ್ ಒಬ್ಬೊಬ್ಬರಿಗೆ 650 rupees ಆ ಥರ ಬಿತ್ತು. ನಾನೊಂದು ಡ್ರೆಸ್ ಮಾತ್ರ ತೊಗೊಂಡೆ. ಸೊ ಇಫ್ ಯು ಪರ್ಚೇಸ್ ಅನ್ ಎಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ನೀವು ಅದೇನು ಮಾಡಿಲ್ಲ ಅಂದರೆ ಫುಲ್ ಟ್ರಿಪ್ ಹೋಗಿ ಬರೋಕ್ಕೆ ಮಾತ್ರ ನಿಮ್ಗೆ ಇಷ್ಟು ಖರ್ಚಾಗುತ್ತೆ, ನೋಡೋಕ್ಕೆಲ್ಲ ಇಷ್ಟು ಖರ್ಚಾಗುತ್ತೆ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ನೀವು ಎಂಜಾಯ್ ಮಾಡಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ಇನ್ನೂ ಜಾಸ್ತಿ ವೀಡಿಯೋಸ್ ತೊಗೊಂಡು ಮುಂದೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಂಗ್ಳೂರದು ಬ್ಯಾಂಗ್ಳೂರಲ್ಲಿ ಎಷ್ಟು ಖರ್ಚಾಗುತ್ತೆ, ಯಾವ ಪ್ಲೇಸಸ್ ನೋಬೋದು, ಏನೇನು ಹೋಗೋದು ಅಂತ ಎಲ್ಲ ಒಂದು ವೀಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.